ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಮತ್ತು ತಿಳಿಯಲೇಬೇಕಾದಂತಹ ಹಾಗೂ ಕರ್ನಾಟಕ ಜನತೆಗೆ ಸಹಕಾರಿಯಾಗಿರುವ ಒಂದು ಅದ್ದೂರಿಯ ಅಪ್ಲಿಕೇಶನ್ ಬಗ್ಗೆ ಮಾತನಾಡಲಿದ್ದೇವೆ. ಸೊ ಇದು ಒಂದು ರೀತಿ ಹೇಳಬೇಕಂದ್ರೆ ಸ್ನೇಹಿತರೆ, ಕನ್ನಡಿಗರ ಶ್ರಮ ಮತ್ತು ಒಂದು ಟ್ಯಾಲೆಂಟ್ ಮೂಲಕ ಹೊರಬಂದಿರುವ ಈ ಅಪ್ಲಿಕೇಶನ್. ನಿಮ್ಮ ಹತ್ರ ಬೈಕ್ ಅಥವಾ ಕಾರ್ ಇದ್ದರೆ ಈ ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಇರಲೇಬೇಕು. ಸೊ ಯಾವ ಅಪ್ಲಿಕೇಶನ್ ಅಪ್ಪ, ಯಾಕೆ ಇರಲೇಬೇಕು ಅಂತ ಹೇಳ್ತಿದ್ದಾರೆ ಅಂತ ನೀವು ತಲೆಕೆಡಿಸ್ಕೊಂಬೇಡಿ. ಅದರ ಸಂಪೂರ್ಣ ಮಾಹಿತಿ ನಾನು ನಿಮಗೂ ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಲು ಮರಿಬೇಡಿ. ಮೊದಲಿಗೆ ನಾನು ನಿಮಗೆ ಈ ಅಪ್ಲಿಕೇಶನ್ ಹೆಸರು ತಿಳಿಸ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದರೆ, ಆ ಅಪ್ಲಿಕೇಶನ್ ಹೆಸರಿದೆ ನಮ್ಮ ಕರ್ನಾಟಕ ಟ್ರಾಫಿಕ್ ಆ್ಯಪ್. ಸೊ ಇದನ್ನು ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಬಳಕೆದಾರರು ಮಾತ್ರ ಬಳಸ್ಬೋದಾಗಿದೆ. ಸೊ ಇದನ್ನು ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಂದರೆ ಸ್ನೇಹಿತರೆ, ನೀವು ಇದನ್ನು ಡೈರೆಕ್ಟಾಗಿ ನೀವು ಪ್ಲೇಸ್ಟೋರ್ಗೆ ಹೋಗ್ಬೋದು. ಪ್ಲೇಸ್ಟೋರಿಂದ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಪ್ಲೇಸ್ಟೋರಲ್ಲೇ ನೀವು ನಾರ್ಮಲಾಗಿ ನೀವು ಟೈಪ್ ಮಾಡಬೇಕಾಗತ್ತೆ ನಮ್ಮ ಕರ್ನಾಟಕ ಅಂತ. ನೀವಿಷ್ಟು ಟೈಪ್ ಮಾಡ್ತಾ ಇದ್ದಂಗೆ ನಿಮಗೆ ಮೊದಲಾಗಿ ಒಂದು ಅಪ್ಲಿಕೇಶನ್ ನಿಮಗೆ ಶೋ ಆಗುತ್ತೆ, ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತೇಳಿ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಯೋಗೇಶ್ ಓಜಾ ಅನ್ನುವರು ಇದನ್ನು ತಯಾರಿಸಿದ್ದಾರೆ. ಇದು ತುಂಬ ಲೈಟ್ ಆಗಿದ್ದು ಕೇವಲ 6.9 MB ಫೈಲ್ ಮಾತ್ರ ಆಗಿರುತ್ತೆ. ಸೊ ಇದು ಗೂಗಲ್ ಪ್ಲೇಸ್ಟೋರಲ್ಲಿ ಸ್ನೇಹಿತರೆ ಈ ಅಪ್ಲಿಕೇಶನ್ಗೆ 4.3 star ರೈಟಿಂಗ್ ನೀಡಿದೆ. ಸೊ ಅದಾದರೆ ಈ ಒಂದು ಅಪ್ಲಿಕೇಶನ್ ಕರ್ನಾಟಕ ಟ್ರಾಫಿಕ್ ಪೊಲೀಸ್ ವತಿಯ ಅಧಿಕೃತ ಅಪ್ಲಿಕೇಶನ್ ಏನಲ್ಲ. ಇದರ ಮುಖ್ಯ ಫೀಚರ್ಗಳೇನು, ಯಾಕಪ್ಪ ಈ ಅಪ್ಲಿಕೇಶನ್ನ ಬಳಸಬೇಕು ಅಂತಂದರೆ, ಈ ಪಾಯಿಂಟ್ಗಳನ್ನ ನೀವು ಗಮನದಲ್ಲಿಟ್ಕೊಂಡು ನೋಡಿ. ಸೊ ಇದರ ಮೊದಲನೇ ಪಾಯಿಂಟ್ ಬರುತ್ತೆ ಸ್ನೇಹಿತರೆ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ತಯಾರಿಸಲಾಗಿರುವ ಬೆಸ್ಟ್ ಟ್ರಾಫಿಕ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಎರಡನೇದಾಗಿ, ಈ ಅಪ್ಲಿಕೇಶನ್ ಮೂಲಕ ಆಟೋ ಹತ್ತೋಕ್ಕೂ ಮುಂಚೆ ನೀವು ಯಾವಾಗ ಯಾವ ಜಾಗಕ್ಕೆ ಆಟೋ ಹೋಗುತ್ತೆ, ಅಲ್ಲಿಗೆ ಆಗುವ ಚಾರ್ಜ್ ಏನು ಅಂತ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಲೆಕ್ಕಾಚಾರ ಹಾಕ್ಬೋದು. ಸೊ ಇದರ ಮೂಲಕ ಪ್ರತಿದಿನದ ಇಂಧನ ಅಂತಂದರೆ ಒಂದು ರೀತಿಯಲ್ಲಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅಥವಾ LPG ಬೆಲೆಗಳನ್ನ ಈ ಒಂದು ಅಪ್ಲಿಕೇಶನ್ ಮೂಲಕ ಪ್ರತಿದಿನ ಅಪ್ಡೇಟ್ ಆಯ್ತಾ ಇರುತ್ತೆ. ಸೊ ಇಲ್ಲಿಂದ ನೀವು ಇದರ ಒಂದು ಮಾಹಿತಿಯನ್ನು ನೀವು ನೇರವಾಗಿ ಪಡ್ಕೊಬಹುದು. ಸೊ ಅದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಏನಿದೆ ಸ್ನೇಹಿತರೆ, ಇದರಲ್ಲಿ ನೀವು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರುವ ಎಲ್ಲ ರೀತಿಯ ಒಂದು ವಾಹನಗಳ ಉಲ್ಲಂಘನೆಗಳನ್ನು, ಅಂತಂದರೆ ಯಾವುದೇ ರೀತಿಯ ನೀವು ಫೈನ್ ಎಲ್ಲಾದರೂ ನೀವು ಪೇ ಮಾಡಿದರೆ, ಎಲ್ಲಾದರೂ ನೀವು ಫೈನ್ನ ನೀವು ಕಟ್ಟಿದರೆ, ಸೊ ಅದರ ಹಿಸ್ಟ್ರಿ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮಗೆ ಸಿಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಸ್ನೇಹಿತರೆ ನಿಜವಾಗ್ಲೂ ಪ್ರತಿಯೊಬ್ಬರು, ಈಗ ನನ್ನ ಹತ್ರ ಒಂದು ಬೈಕ್ ಇದ್ರೆ ಸ್ನೇಹಿತರೆ, ನಾನು ಎಲ್ಲೆಲ್ಲಿ ಪೇ ಮಾಡಿದ್ದೀನಿ ಟ್ರಾಫಿಕ್ ಪೊಲೀಸ್ಗೆ, ಎಲ್ಲೆಲ್ಲಿ ಸಿಗಾಕೊಂಡು ನಾನು ಎಲ್ಲೆಲ್ಲಿ ಎಷ್ಟೇ ಫೈನ್ ಕಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನನ್ನ ಹತ್ರ ಇರಲೇಬೇಕಾಗುತ್ತೆ. ಅದಾದಮೇಲೆ ಸ್ನೇಹಿತರೆ, ನಿಮ್ಮ RC ರಿಜಿಸ್ಟ್ರೇಷನ್ ಮಾಹಿತಿ ಮತ್ತು RTO ಮಾಹಿತಿಯನ್ನು ಈ ಅಪ್ಲಿಕೇಶನ್ ಮುಖಾಂತರ ನೀವು ಚೆಕ್ ಮಾಡ್ಕೊಬೋದು. ಅದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸ್ನೇಹಿತರೆ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಮಾಹಿತಿಯನ್ನು ಸಹ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಸೇವ್ ಮಾಡಿಟ್ಕೊಬೋದು. ಸೊ ಅದಲ್ಲದೆ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು PUC ಅಂತಂದರೆ ಇದೆಲ್ಲ ಏನು ಬರುತ್ತೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಏನು ಬರುತ್ತೆ, ಸೊ ಅದನ್ನು ಸಹ ನೀವು ಈ ಅಪ್ಲಿಕೇಶನ್ ಮುಖಾಂತರ ನೀವು ಚೆಕ್ ಮಾಡ್ಕೊಬೋದು. ಸೊ ಅದ್ಬಿಟ್ಟು ಇದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ನ್ಯೂಸ್ ಅಥವಾ ಯಾವುದೇ ಒಂದು ಅಪ್ಡೇಟ್ಗಳನ್ನ ಹೊರತಂದಿದ್ರೆ ಸ್ನೇಹಿತರೆ, ಆ ಒಂದು ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಸಹ ಒಂದು ರೀತಿಯಲ್ಲಿ ಒಂದು ಅದ್ದೂರಿಯ ಒಂದು ಮಾಹಿತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ, ಸೊ ಕರ್ನಾಟಕ ಪೊಲೀಸ್ ಯಾವುದೇ ರೀತಿಯ ಒಂದು ಸಾರಿಗೆ ಸಂಸ್ಥೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಅಪ್ಡೇಟ್ಗಳನ್ನ ತೊಗೊಂಬರ್ತಾ ಇದ್ದರೆ, ಸೊ ಅದರ ಒಂದು ಮಾಹಿತಿ, ಈಗ ನೀವು ಒಬ್ಬ ಡ್ರೈವರ್ ಆಗಿದ್ದರೆ ಅಥವಾ ಒಬ್ಬ 2-wheeler ಆಗಿರ್ಬೋದು ಅಥವಾ 4-wheeler ಆಗಿರ್ಬೋದು, ಸೊ ಅದನ್ನು ನೀವು ರನ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಯಾವುದೇ ರೀತಿಯ ಒಂದು ಟ್ರಾಫಿಕ್ ರೂಲ್ಸ್ ಏನೇನು ಬರುತ್ತೆ, ಸೊ ಅದನ್ನು ನೀವು ನೋಟಿಫಿಕೇಶನ್ ಮುಖಾಂತರ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಪಡ್ಕೊಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಕೇವಲ ಕನ್ನಡದಲ್ಲಿ ಮಾತ್ರ ಅವೈಲೇಬಲ್ ಇದೆ. ಹಾಂ, ಇದು ಡಿಫಾಲ್ಟಾಗಿ ನಿಮಗೆ ಇಂಗ್ಲೀಷಲ್ಲಿ ಸಿಗುತ್ತೆ, ಬಟ್ ಆದರೆ ನೀವು ಇಂಗ್ಲೀಷಲ್ಲಿ ಬೇಡ ಅಥವಾ ಆಂಗ್ಲ ಭಾಷೆ ಬೇಡ, ಕನ್ನಡದಲ್ಲಿ ಮಾತ್ರ ಬೇಕು ಅಂತ ಇಷ್ಟಪಟ್ಟರೆ, ನೀವು ಸೆಟ್ಟಿಂಗ್ ಹೋಗ್ಬಿಟ್ಟು ಅಲ್ಲಿ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಈ ಒಂದು ಅಪ್ಲಿಕೇಶನ್ನ ನೀವು ಪಡ್ಕೊಬೋದು. ಜೊತೆಗೆ ಈ ಒಂದು ಎಲ್ಲ ರೀತಿಯ ಒಂದು ಇದರ ಒಂದು ಇನ್ಫಾರ್ಮೇಷನ್ ಏನಿದೆ, ನೀವು ಕನ್ನಡದಲ್ಲಿ ಇದನ್ನು ನೋಡಿ ತಿಳ್ಕೊಬೋದು. ಸೊ ಈ ಮೂಲಕ ನೀವು ಈ ಎಲ್ಲ ಅನುಕೂಲಗಳನ್ನು ಸ್ನೇಹಿತರೆ ಕೇವಲ ಒಂದೇ ಒಂದು ಕನ್ನಡ ಅಪ್ಲಿಕೇಶನ್ ಮೂಲಕ ಒಂದೇ ಕಡೆಯಲ್ಲಿ ಪಡೆಯಬಹುದು. ಇದಲ್ಲದೆ ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಗಳನ್ನ ನಿಮ್ಮ ಗಾಡಿಯಲ್ಲಿಡುವ ಅವಶ್ಯಕತೆಗಳಂತೂ ಇರೋದೇ ಇಲ್ಲ. ಸೊ ನೀವು ನಿಮ್ಮ ಫೋನ್ನಲ್ಲಿ ಸ್ಟೋರ್ ಮಾಡಿದ್ರಿ ಇದನ್ನ ಎಲ್ಲ ಒಂದು ಅಪ್ಲಿಕೇಶನ್ಗಳನ್ನ ನೀವು ಬಳಸ್ಕೊಬೋದು. ಆದರೆ ಗಮನದಲ್ಲಿಡಿ ಸ್ನೇಹಿತರೆ, ಇದೆಲ್ಲ ಫೋನಲ್ಲಿದ್ದರೆ ಗಾಡಿ ತೊಗೊಂಡು ಹೊರಗಡೆ ಹೋಗುವಾಗ ಸ್ನೇಹಿತರೆ ನಿಮ್ಮ ಫೋನ್ ತೊಗೊಂಡು ಹೋಗೋದನ್ನ ನೀವು ದಯವಿಟ್ಟು ಮರಿಬೇಡಿ. ಯಾಕಂದರೆ ನೀವು ಫೋನೇ ಮರೆತು ಹೋದರೆ ಆಮೇಲೆ ನಿಮ್ಮ ಹತ್ರ ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಇರೋಲ್ಲ. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅತ್ಯುತ್ತಮ
ಸುಲಭವಾದಂತಹ ಒಂದು ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ದು ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಕ್ಯಾರಿ ಮಾಡಬೇಕಾಗಿಲ್ಲ. ಒಂದು ವೇಳೆ ಯಾವುದೇ ರೀತಿಯ ಒಂದು ಪೊಲೀಸ್ ಟ್ರಾಫಿಕ್ ಪೊಲೀಸ್ ನಿಮ್ಮನ್ನ ಚೆಕ್ಕಿಂಗ್ಗೋಸ್ಕರ ನಿಮ್ಗೆ ಹಿಡಿದ್ರೆ, ಸೊ ನೀವು ಇವು ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ಗಳ ಮುಖಾಂತರ ಅವರಿಗೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ನೀವು ಕೊಡ್ಬೋದು. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ನಿಮಗೆ ಯಾವುದೇ ರೀತಿಯ ಒಂದು ಇನ್ಶೂರೆನ್ಸ್ ಕವರ್ ಆಗಿ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಅದ್ಬಿಟ್ಟು ಇದರಲ್ಲಿ ನಿಮಗೆ ಆರ್ ಸಿ ಒಂದು ಮಾಹಿತಿ ಸಹ ಇದರಲ್ಲಿ ನೀವು ಲೆಕ್ಕ ಹಾಕ್ಬೋದು ಅಥವಾ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ಅಲ್ಲಿ ಕೊಡ್ಬೋದು. ಸೊ ಅದೆಲ್ಲ ಬಿಟ್ಟು ಸ್ನೇಹಿತರೆ, ಇದರಲ್ಲಿ ಇನ್ನೂ ಹಲವಾರು ರೀತಿಯ ಕೆಲವು ಸ್ಪೆಸಿಫಿಕೇಶನ್ ಅಥವಾ ಇದರ ಒಂದು ಫೀಚರ್ಗಳು ತುಂಬ ಅದ್ದೂರಿಯಾಗಿದೆ. ಯಾಕಂದರೆ ಅದಲ್ಲದೆ ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು ಫ್ಯೂಲ್ ನೀವು ಒಂದು ಹಾಕಿಸ್ತೀರ, 1 ಲೀಟರ್ ನೀವು ಫ್ಯೂಲ್ ಹಾಕಿಸ್ರೆ, ಸೊ ಅದು ನಿಮ್ಮ ಗಾಡಿಗೆ ಸೊ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಟರ್ ಕೂಡ ಇದರಲ್ಲಿದೆ. ಸೊ ನೀವು ಅದ್ರ ಮುಖಾಂತರ ನೀವು ಲೆಕ್ಕಾಚಾರ ಹಾಕಬಹುದು. ಸೊ ಈ ರೀತಿಯಲ್ಲಿ ತುಂಬ ಹಲವಾರು ರೀತಿಯ ಕೆಲವು ಸಣ್ಣ ಪುಟ್ಟ ಒಂದು ಬೇಕಾದಂತಹ, ಅಂದರೆ ಒಬ್ಬ ಸವಾರರಿಗೆ ಬೇಕಾಗುವಂತಹ ಹಲವಾರು ರೀತಿಯ ಒಂದು ಫೀಚರ್ಗಳು ಈ ಅಪ್ಲಿಕೇಶನ್ ಮುಖಾಂತರ ಲಭ್ಯವಿದೆ. ಸೊ ಆದ್ದರಿಂದ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅದಿಲ್ಲ ಅಂತಂದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ ಮುಖಾಂತರ ನೀವು ಈ ಒಂದು ನಮ್ಮ ಕರ್ನಾಟಕ ಅನ್ನುವಂಥ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಬಳಸ್ಕೊಬೋದು.